ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ. ಸಂಡೇ ಮಾರ್ನಿಂಗ್ ಕ್ಲೀನಿಂಗ್ ಕೆಲಸ ಆಯಿತು, ಸ್ನಾನನೂ ಆಯಿತು, ಇನ್ನೇನಿಲ್ಲ, ಮಧ್ಯಾಹ್ನ ಅಡುಗೆ ಕೆಲಸ ಮಾಡ್ಬೇಕು. ನಾನು ಅಡುಗೆಗೆ ನಾನು ಬೆಳಿಗ್ಗೆ ತಿಂಡಿಗೆನೆ ಇಡ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಬಟ್ ಏನಾಯಿತು, ಹಿಟ್ಟು ಹುಳಿ ಬರಲಿಲ್ಲ, ಅದು ಸರಿ ಬರೋದಿಲ್ಲ ಇಡ್ಲಿ ಅಂಥೇಳಿ. ನಾನು ಬೆಳಿಗ್ಗೆ ಮಾಡೋ ತಿಂಡಿನ ಈಗ ಮಾಡೋಕತ್ತೀನಿ. ಬೆಳಿಗ್ಗೆ ಇನ್ನೇನು ಅರ್ಜೆಂಟ್ ಒಳಗೆ ಏನು ಮಾಡೋದಪ್ಪ, ಇನ್ನು ಸ್ವಲ್ಪ ಲೇಟಾಗಿಯೂ ಎದ್ದಿದ್ದೀನಿ, ಸೊ ಹಾಗಾಗಿ ಉಪ್ಪಿಟ್ಟು ಮಾಡಿದ್ನಿ. ಉಪ್ಪಿಟ್ಟು ನಮ್ಮ ಮನೆಯವ್ರ ಫೇವ್ರೇಟ್ ಫುಡ್, ಅದು ಯಾವಾಗ ಕೊಟ್ಟು ತಿಂತಾರೋ. ಒಂದೊಂದು ಸರಿ ಅಡುಗೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ನಂಗೆ ಸ್ವಲ್ಪ ಒಂದೊಂದು ಸರಿ ಟೈಮ್ ಇರೋದಿಲ್ಲ, ಅಂಥ ಟೈಮ್ದಾಗೂ ಉಪ್ಪಿಟ್ಟು ಮಾಡಿಕೊಟ್ಬಿಡು ಅಂತಾರೋ. ಭಾಳ ಈಸಿ, ಬಟ್ ನಮ್ಗೆ ಯಾರಿಗೂ ಇಷ್ಟ ಆಗೋದಿಲ್ಲ, ಅವ್ರು ಇಷ್ಟಪಡ್ತಾರಂಥೇಳಿ ನಾವು ತಿಂದು ತಿಂದು ಸ್ವಲ್ಪ ಇಷ್ಟಪಡತ್ತೇವೆ ಈಗ. ಸೊ ಅವ್ರ ಫೇವ್ರೇಟ್ ಫುಡ್ ಅದು ಉಪ್ಪಿಟ್ಟು. ಸೊ ಬೆಳಗ್ಗೆ ಅವರೆಕಾಳು ಇದ್ದು ಸ್ವಲ್ಪ ಅವರೆಕಾಳು ಹಾಕಿ ಅವರೆಕಾಳು ಉಪ್ಪಿಟ್ಟು ಮಾಡಿದ್ನಿ. ಈಗ ನಾನು ಇಡ್ಲಿ ಮಾಡಬೇಕು, ಯಾಕಂದರೆ ನಿನ್ನೆ ಫುಲ್ ಮಳೆ ಇತ್ತು, ಚಳಿನೂ ಜಾಸ್ತಿ ಇತ್ತು, ನಾನು ಬೇಗ ರುಬ್ಬೇಕಾಗಿತ್ತು, ಬಟ್ ಮರೆತುಬಿಟ್ನಿ ಹಿಟ್ಟು ರುಬ್ಬೋದು. ಸೊ ಹಾಗಾಗಿ ಲೇಟ್ ಆಗಿಬಿಡ್ತು, 10 ಗಂಟೆನೇ ಆಗೋಯಿತು ಇಡ್ಲಿ ಹಿಟ್ಟು ರುಬ್ಬಕ್ಕೆ. ರವೆ ಇಡ್ಲಿ ಮಾಡತ್ತಿದ್ನಿ, ಉದ್ದಿನ ಬೇಳೆ ರುಬ್ಬೋದು ಲೇಟ್ ಆಗಿಬಿಡ್ತು. 10 ಗಂಟೆಗೆ ರುಬ್ಬಿದ್ರಿಂದ ನಾನು ಅಂದ್ಕೊಂಡಿದ್ನಿ ಗ್ಯಾರಂಟಿ ಇದು ಹುಳಿ ಬರೋದಿಲ್ಲ ಅಂಥೇಳಿ. ಬಿಸಿನೀರು ಹಾಕಿ ರುಬ್ಬೇಕಾಗಿತ್ತು, ಬಟ್ ಅದನ್ನು ಮಾಡಲಿಲ್ಲ ನಾನು, ಹಂಗೆ ಹಿಟ್ಟು ಹುಳಿ ಬಂದಿಲ್ಲ. ಸೊ ಈಗ ನಾನು ಅದೇ ಹಿಟ್ಟನ್ನ ಈಗ ಕಂಟಿನ್ಯೂ ಆಗ್ತೈತಿ, ಈಗ ಮಧ್ಯಾಹ್ನಕ್ಕೆ ಇಡ್ಲಿ ಮಾಡ್ಬೇಕಂತ ಅಂದ್ಕೊಂಡಿನಿ. ಹೆಂಗೂ ಡೈಲಿ ನಾವು ಜೋಳದ ರೊಟ್ಟಿ ಚಪಾತಿ ಇದನ್ನು ಮಾಡೇ ಮಾಡ್ತೇವಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಮಧ್ಯಾಹ್ನ ಇಡ್ಲಿ ಮಾಡೋಕತ್ತೇನಿ. ಇಡ್ಲಿಗೆ ನಾನು ಸಾಂಬಾರು ಮಾಡತ್ತೇನಿ, ಅದ್ರ ಜೊತೆ ನಾನು ವಡಾನೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಬಟ್ ನಾವು ಮೊನ್ನೆನೇ ಮಾಡಿದ್ದೀನಿ ನಾನು ವಡ, ಸೊ ಬೇಡ ಆಗಲಿ ಫುಡ್ ಜಾಸ್ತಿ ಅಂಥೇಳಿ ಅಂದ್ಕೊಂಡು ಬರೀ ಇಡ್ಲಿ ಸಾಂಬಾರು ಚಟ್ನಿ ಮಾಡತ್ತೀನಿ. ಅದ್ರ ಜೊತೆ ಏನಾದರೂ ಸ್ವೀಟ್ ಮಾಡಬೇಕಂತ ಅಂದ್ಕೊಂಡೇನಿ. ನಾನು ಸಜ್ಕ ಅಂತೂ ಡೈಲಿ ಅಂದರೆ ಒಂದೆರಡು ದಿವ್ಸಕ್ಕೆ ಒಂದ್ಸಾರಿ ಅಂತೂ ನಾನು ಸಜ್ಕ ಕಂಪಲ್ಸರಿ ಮಾಡ್ತೇನೆ. ಸ್ವೀಟು ಶಿರಾ ಮಾಡ್ಬೇಕಂತ ಅಂದ್ಕೊಂಡೇನಿ, ಶಿರಾ ಮಾಡಿನೂ ಭಾಳ ದಿವಸ ಆಯಿತು. ಸೊ ಈಗ ಶಿರಾ ಮತ್ತು ಇಡ್ಲಿ ಸಾಂಬಾರು ಚಟ್ನಿ, ಸ್ವಲ್ಪ ರೈಸ್ ಅಂತೂ ಬೇಕೇ ಬೇಕು, ಏನೇ ತಿಂದರು ಲೈಟಾಗಿ ಸ್ವಲ್ಪ ರೈಸ್ ಮಾಡಬೇಕಂತ ಅಂದ್ಕೊಂಡೇನಿ. ನಾನು ನಿಮ್ಗೆ ಮೊನ್ನೆ ವ್ಲಾಗ್ಗಳು ಹೇಳಿದ್ದೆ ಮೆಹಂದಿ ಹಚ್ಕೋಬೇಕು ಅಂಥೇಳಿ, ನೆನ್ನೆ ಮೆಹಂದಿ ಹಚ್ಕೊಂಡಿದ್ದೀನಿ ತಲೆಗೆ, ಬಟ್ ಶ್ಯಾಂಪು ಹಾಕಿ ತೊಳೆದಿರಲಿಲ್ಲ. ನೆನ್ನೆ ನೈಟ್ ನಾನು ಆಯಿಲ್ ಹಾಕಿದ್ನಿ, ಈಗ ಜಸ್ಟ್ ಶ್ಯಾಂಪು ಹಾಕಿ ತೊಳ್ಕೊಂಡು. ಸೊ ನೀವು ಅಷ್ಟು ಏನಾದರೂ ತಲೆಗೆ ಮೆಹಂದಿ ಹಚ್ಕೊಂಡಿದ್ರೆ ಅವತ್ತನ ಶ್ಯಾಂಪು ಹಾಕ್ಕೊಂಡಂತೂ ತೊಳ್ಕೊಳಕ್ಕೆ ಹೋಗಬೇಡ್ರಿ, ಯಾಕಂದರೆ ಅದ್ರ ಕಲರ್ ಎಲ್ಲ ಹೋಗ್ಬಿಡ್ತೈತಿ ಶ್ಯಾಂಪು ಜೊತೆ. ಅವತ್ತು ಸುಮ್ಮನೆ ನೀರಿಂದ ವಾಶ್ ಮಾಡಿಕೊಂಡು ನೈಟ್ ಮಲ್ಕೋಬೇಕಾದ್ರೆ ಆಯಿಲ್ ಹಾಕ್ಕೊಂಡು ಮರನೇ ದಿವಸ ಶ್ಯಾಂಪು ಹಾಕ್ಕೊಂಡು ತೊಳ್ಕೊರಿ, ಒಳ್ಳೆ ಎಫೆಕ್ಟ್ ಕೊಡ್ತೈತಿ ನೋಡಿರಿ. ಒಂಥರ ನನ್ನ ಕೂದಲು ಮೊದಲು ಆಲ್ರೆಡಿ ಹೇಳಿದೆ ನಾನು ಭಾಳ ಕರ್ಲಿ ಅದಾವ ಅಂಥೇಳಿ, ಪರವಾಗಿಲ್ಲ ಸ್ವಲ್ಪ ಸಾಫ್ಟ್ ಅನ್ಸತ್ತವು. ಸೊ ಇದೊಂದು ಕಾರಣಕ್ಕೆ ನಾನು ಮೆಹಂದಿ ಹಾಕ್ಕೊಳ್ಳೋದು, ಸದ್ಯಕ್ಕಂತೂ ವೈಟ್ ಹೇರ್ಸ್ ಇನ್ನೂ ಆಗಿಲ್ಲ, ಚಲೋ ಅನಿಸ್ತದೆ ನನಗೆ. ಭಾಳ ದಿವಸದಿಂದ ನಾನು ನುಪ್ಪುರ ಮೆಹಂದಿ ಪೌಡರ್ನ ಯೂಸ್ ಮಾಡತ್ತೇನಿ ಈಗ. ಹಂಗೆ ಮೊನ್ನೆ ನಾನು ಜೋಳದ ರೊಟ್ಟಿದು ಒಂದು ವ್ಲಾಗ್ ಮಾಡಿದ್ನಿ, ಅದರೊಳಗೆ ನಾನು ಹೇಳಿದ್ನಿ ನಾನು ಜೋಳದ ರೊಟ್ಟಿ ಭಾಳ ಮಿಸ್ ಮಾಡ್ಕೋತೇನೆ ಅಂಥೇಳಿ. ಕೆಲವೊಬ್ರು ಹೇಳಿದರು ಅಲ್ಲೂ ಜೋಳ ಸಿಗುತ್ತಲ್ಲ ನೀವು ಅಲ್ಲೂ ಮಿಲ್ಲಲ್ಲಿ ಹಾಕ್ಸ್ಕೋಬೋದು ಅಂತ ಅನ್ನತ್ತಿದ್ರು. ಇಲ್ಲಿ ಹೆಂಗಂದ್ರೆ ಈಗ ನಾವು ಊರ ಕಡೆ ಹೆಂಗೆ ಜೋಳ ಬೀಸ್ತಾರಲ್ಲ ಆ ಥರ ಇಲ್ಲಿ ಕರೆಕ್ಟಾಗಿ ಅಂದರೆ ಇಲ್ಲಿ ರೊಟ್ಟಿ ಮಾಡೋದಿಲ್ಲ ಯಾರು, ಸೊ ಹಾಗಾಗಿ ಪರ್ಫೆಕ್ಟಾಗಿ ಊರ ಥರ ಬೀಸೋದಿಲ್ಲ. ಹಾಗಾಗಿ ಜೋಳದ ರೊಟ್ಟಿ ಮಾಡುವಾಗ ಅಷ್ಟೊಂದು ಜಿಗಿಟು ಚಲೋ ಬರೋದಿಲ್ಲ, ರೊಟ್ಟಿ ಊರ ಥರನೂ ಪರ್ಫೆಕ್ಟಾಗಿ ಬರೋದಿಲ್ಲ, ಜಿಗಿಟು ಇರೋದಿಲ್ಲ. ಸೊ ನಾನು ಒಂದೆರಡು ಸಾರಿ ಜೋಳ ಊರಿನ ತಂದು ಬೀಸಿ ನೋಡಿದ್ನಿ, ಬಟ್ ಬರಲಿಲ್ಲ. ಆದರೆ ಕೆಲವೊಂದು ಮಿಲ್ಲೊಳಗೆ ಬೀಸ್ತಾರೋ, ಯಾಕಂದರೆ ಇಲ್ಲಿ ಒಬ್ಬರು ರಾಯಚೂರವ್ರು ಅದಾರು, ಅವ್ರು ಅಲ್ಲೇ ಬೀಸ್ಕೊಂಡು ಬರೋದು. ಸೊ ಒಂದೆರಡು ಸಾರಿ ಆ ಥರ ಆಗಿದ್ದರಿಂದ ನಾನು ಏನು ಬೀಸಕ್ಕೆ ಹೋಗಿಲ್ಲ. ಅದು ಅಲ್ಲ, ನಾವು ಯಾವಾಗಲೂ ಒಂದು ಸಾರಿ ಜೋಳದ ರೊಟ್ಟಿ ಮಾಡ್ತೇವೆ, ಹಾಗಾಗಿ ಊರಿಂದ ತೊಗೊಂಡು ಬಂದಿರ್ತೇವೆ ಹಿಟ್ಟು, ಇಲ್ಲ ಹಿಟ್ಟಿನ ಅಂಗಡಿ ಐತೆ ಅಂತ ಹೇಳಿದೆ ನಾನು ನಿಮ್ಗೆ ಆಲ್ರೆಡಿ, ಅಲ್ಲಿ ತೊಗೊಂಡು ಬಂದಿರ್ತೇವೆ, ಇಲ್ಲ ಅಂದರೆ ಒಂದು 5 ಕೆಜಿ ತಂದರೆ ಸಾಕು, ಅದಾದ ಹೆಚ್ಚು ಕಮ್ಮಿ ಎಷ್ಟೋ ದಿವಸ ಬರ್ತದೆ ನಮ್ಗೆ. ಅಂದರೆ ಒಂದು 3 ದಿವಸ ಚಪಾತಿ ಮಾಡಿದಾಗ ಒಂದು ದಿವಸ ಜೋಳದ ರೊಟ್ಟಿ ಆ ಥರ ಮಾಡಿರ್ತೇನೆ ನಾನು. ಹೆಚ್ಚಾಗಿ ಕಾಳು ಪಲ್ಯಗೆ ಸೊಪ್ಪು ಪಲ್ಯಕ್ಕೆ ಚಪಾತಿ ಮ್ಯಾಚ್ ಆಗೋದಿಲ್ಲ ಅಂಥೇಳಿ ಅದಕ್ಕೆ ನಾನು ಜೋಳದ ರೊಟ್ಟಿ ಮಾಡಿರ್ತೇನೆ, ಅದಕ್ಕೆಲ್ಲ ಕಾಂಬಿನೇಷನ್ ಚಲೋ ಇರ್ತೈತೆ ಅಂಥೇಳಿ. ಸೊ ಸಂಡೇ ಎಲ್ಲ ಹಾಗಾಗಿ ಕ್ಲೀನಿಂಗ್ ಕೆಲಸ ಆಯಿತು. ನನಗೆ ಸಂಡೇ ಅಂದರೆ ಸ್ವಲ್ಪ ಸ್ನಾನ ಲೇಟ್ ಆಗೇ ಆಗ್ತೈತಿ, ಯಾಕಂದ್ರೆ ಬೆಳಗ್ಗೆ ಸ್ನಾನ ಮಾಡೋಕ್ಕೆ ಹೋದ್ರೆ ಕ್ಲೀನಿಂಗ್ ಕೆಲಸ ಆಗೋದಿಲ್ಲ. ಈ ಬಾತ್ರೂಮ್ ಕ್ಲೀನಿಂಗೆಲ್ಲ ನಾನು ಸಂಡೇನೇ ಇಟ್ಕೊಂಡಿರ್ತೇನೆ. ಬೆಳಗ್ಗೆ ನಿಮ್ಗೆ ಗೊತ್ತು ಮಕ್ಕಳದೆಲ್ಲ ಆನ್ಲೈನ್ ಕ್ಲಾಸ್ ಶುರು ಆಗಿರೋದ್ರಿಂದ ಬೆಳಗ್ಗೆ ಅದರೊಳಗೆ ಹೋಗ್ಬಿಡ್ತಿತ್ತು ಟೈಮು, ಮಧ್ಯಾಹ್ನ ಎಲ್ಲ ಏನು ಕ್ಲೀನಿಂಗ್ ಮಾಡೋಕ್ಕಾಗೋದಿಲ್ಲ. ಸೊ ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಏನೇನು ಕ್ಲೀನಿಂಗ್ ಇರ್ತೈತಲ್ಲ ಇವತ್ತೇ ಇಟ್ಕೊಂಡಿರ್ತೇನೆ ನಾನು. ಅದು ಅಲ್ಲದೆ ಊರಿಗೂ ಹೋಗಿಲ್ಲ, ಭಾಳ ಮಿಸ್ ಮಾಡ್ಕೊಳತ್ತೇನೆ ಅಂತ ಹೇಳ್ಬೋದು. ನನ್ನ ಹಸ್ಬೆಂಡ್ ಕೇಳ್ತಾ ಇರ್ತೇನೆ ಯಾವಾಗಲೂ ಊರಿಗೆ ಹೋಗ್ತೇನೆ ರೀ, ನೆನಪಾಗತ್ತೈತಿ ಅಂಥೇಳಿ. ಕೊರೋನಾ ಭಾಳ ಐತಿ, ಏನು ಮಾಡ್ತಿ ಹೋಗಿ ಅಂತ ಅಂತಿರ್ತಾರೆ. ನೋಡೋಣ ಯಾವಾಗ ಹೋಗ್ತೀನೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಸ್ಬೆಂಡಿಗೆ ಹೇಳ್ತಾನೆ ಇರ್ತೇನೆ.
ಭಾಳ ಮಿಸ್ ಮಾಡ್ಕೊಳತ್ತೇನೆ ಅಂಥೇಳಿ. ಯಾಕಂದರೆ ಒಂದೊಂದು ಸಲ ಏನೂ ಇಲ್ಲ, ಕೆಲಸದೊಳಗೆ ಬಿಝಿ ಇರ್ತೇನೆ, ಏನೂ ಅನಿಸೋದಿಲ್ಲ. ಒಂದೊಂದು ಸಾರಿ ಎಲ್ರದ್ದು ನೆನಪಾಗ್ತಿರ್ತೈತಿ, ಊರಿಗೆ ಹೋಗ್ಬೇಕಂತ ಅನ್ನಿಸ್ತಿರ್ತೈತೆ ನನಗೆ. ನೋಡಬೇಕು, ಇದೊಂದು ಸ್ವಲ್ಪ ಕೊರೋನಾ ಎಲ್ಲ ಒಂಚೂರು ಇನ್ನೂ ಕಮ್ಮಿ ಆಗಲಿ, ಆದಷ್ಟು ಬೇಗ ಹೋಗಬೇಕಂತ ಅಂದ್ಕೊಂಡೇನೆ ನಾನು. ಅದು ಅಲ್ಲ, ಮಕ್ಕಳಿಗೂ ಅಷ್ಟ, ಮನೆ ಆನ್ಲೈನ್ ಕ್ಲಾಸು ಬಿಟ್ಟರೆ ಏನು ಚೇಂಜ್ ಅನ್ನೋದೇ ಇಲ್ಲ. ನಾವು ಕೊರೋನಾ ಇರೋದ್ರಿಂದ ಎಲ್ಲೂ ಹೋಗೋಕ್ಕೂ ಆಗ್ತಾಯಿಲ್ಲ. ಸೊ ಅವ್ರಿಗೂ ಒಂಥರ ಮಿಸ್ ಮಾಡ್ಕೊಳತ್ತಾರೆ ಅವರು ಕೂಡ. ಒಂದೊಂದು ಸಾರಿ ನೆನೆಸ್ಕೊಂಡು ಅನಿಸ್ತೈತೆ, ಅಯ್ಯೋ ನಾವು ಒಂದು ಸ್ವಲ್ಪ ಊರು ಅಕ್ಕಪಕ್ಕನೇ ಇದ್ದಿದ್ರೆ ಯಾವಾಗಲಾದರೂ ನೆನಪಾದ್ರೆ ಹೋಗಿ ಬರ್ತಿದ್ವಲ್ಲ ಅಂತ ಅನಿಸ್ತಿರ್ತೈತಿ. 100% ಎಲ್ರಿಗೂ ಸ್ವಲ್ಪ ಊರಿಂದ ದೂರ ಇರೋರಿಗೆ ಈ ಥರ ಅನಿಸೆ ಅನಿಸ್ತಿರ್ತೈತಿ. ಏನೋ ಕೆಲಸದೊಳಗೆ ಬಿಝಿ ಇದ್ದಾಗ ಏನು ಅನಿಸೋದಿಲ್ಲ ನನಗೂ ಅಷ್ಟ. ಯಾವಾಗಲಾದರೂ ಮಧ್ಯ ಮಧ್ಯ ಸ್ವಲ್ಪ ಮಿಸ್ ಮಾಡ್ಕೋತೇನೆ. ಯಾವಾಗಲಾದರೂ ಒಂದು 4 ತಿಂಗಳಿಗೆ 5 ತಿಂಗಳಿಗಾದರೂ ಹೋಗಿ ಬಂದರೂ ಏನು ಅನಿಸೋದಿಲ್ಲ. ನನ್ನ ಕೊರೋನಾ ಫಸ್ಟ್ ಲಾಕ್ಡೌನ್ ಆದಾಗ 1 ವರ್ಷ ಆಗಿತ್ತು ನಾನು ಊರಿಗೆ ಹೋಗಿ. ಅದಾದಮೇಲೆ 1 ವರ್ಷ ಇದು ಕೊರೋನಾನೇ ಬಂದುಬಿಡ್ತು, ಹಾಗೆ ಕಂಟಿನ್ಯೂ ಆಯಿತು, ಹೋಗಲೇ ಇಲ್ಲ. ನೆಕ್ಸ್ಟ್ ನಾನು ಲಾಸ್ಟ್ ಡಿಸೆಂಬರ್ಗೆ ಹೋಗಿದ್ನಿ, ಹೆಚ್ಚು ಕಮ್ಮಿ 2 ವರ್ಷ ಆಗಕ್ಕೆ ಬಂದಿದ್ದು ನಾನು ಊರಿಗೆ ಹೋಗಿ. ಅದು ಮದುವೆ ಐತೆ ಅಂತ ಹೋಗಿದ್ನಿ, ಇಲ್ಲಾಂದರೆ ಲಾಸ್ಟ್ ಇಯರು ನಾನು ಹೋಗೋಕ್ಕಾಗ್ತಿರ್ಲಿಲ್ಲ. ಆವಾಗಲೂ ಅಷ್ಟು ಜಾಸ್ತಿ ದಿನಾನು ಇರೋಕ್ಕಾಗಲಿಲ್ಲ ನನಗೆ, ಒಂದು 15 ಡೇಸ್ಗೆ ಬಂದುಬಿಟ್ನಿ. ಯಾಕಂದರೆ ವರ್ಷಕ್ಕೆ ಒಂದು ಸಾರಿ ಹೋಗ್ತೇನೆ ಅಂಥೇಳಿ ಹೆಚ್ಚಾಗಿ ನಾನು 1 ತಿಂಗಳಾದರೂ ಇದ್ದು ಬರ್ತೇನೆ. ನೋಡಬೇಕು, ಈಗ ಹೋಗಬೇಕು ಅಂತ ಹಸ್ಬೆಂಡ್ ಕೇಳತ್ತೇನೆ, ಬಟ್ ಏನು ಮಾಡೋದು, ಈಗ ದೊಡ್ಡ ಮಗಂದು ಸ್ಕೂಲ್ ಈಗ ಶುರು ಆಗೋದ್ರೊಳಗೆ ಐತಿ, ಆಲ್ರೆಡಿ ಆಗೈತಿ, ಬಟ್ ಅವನು ಹೋಗ್ಬೇಕಂತ ಅನ್ಕೊಳತ್ತಾನು ಸ್ಕೂಲ್ಗೆ. ಆಮೇಲೆ ಇವಂದು ಅಷ್ಟೇ, ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರದ್ದು ಈಗ ಸ್ಕೂಲಿಂದ ಕೇಳತ್ತಿದ್ರು ನಿಮ್ಮ ಒಪಿನಿಯನ್ ಏನು, ನಾವು ಸ್ಕೂಲ್ ಶುರು ಮಾಡ್ಬೇಕು ಅಂದ್ಕೊಂಡೇವಿ ಅಂತ. ಸೊ ಅದು ಫೈನಲ್ ಆದ್ರೆ ಅವನು ಸ್ಕೂಲ್ ಶುರು ಆಗ್ತೈತಿ, ಅವಾಗಂತೂ ಇನ್ನೂ ಆಗೋದೇ ಇಲ್ಲ. ನೋಡಬೇಕು, ಊರಿಂದ ಅವ್ರಿಗೆ ಬಾ ಅಂತ ಹೇಳತ್ತೇನೆ ಊರ ಕಡೆಯಿಂದ. ಅವರು ಕೊರೋನಾ ಜಾಸ್ತಿ ಇರೋದ್ರಿಂದ ಬೇಡ, ನಾವು ಬರೋದ್ರಿಂದ ರಿಸ್ಕು, ಸುಮ್ಮನೆ ನಮಗೂ ರಿಸ್ಕು ನಿಮಗೂ ರಿಸ್ಕ್ ಆಗ್ಬೋದು, ಮಕ್ಕಳೆಲ್ಲ ಅದಾರು, ಜರ್ನಿ ಎಲ್ಲ ಮಾಡಿ ಬರ್ತೇವೆ, ಈಗ ಸದ್ಯಕ್ಕೆ ಬೇಡ ಅಂತ ಅವರು ಅನ್ನತ್ತಾರು. ನೋಡಬೇಕು ಯಾವಾಗ ಹೋಗ್ತೇವೋ ಏನೋ. ಊರಂತೂ ಭಾಳ ಮಿಸ್ ಮಾಡ್ಕೊಳತ್ತೇನೆ ನಾನು. ಯಾವ ಹೆಣ್ಮಕ್ಳು ಮಿಸ್ ಮಾಡ್ಕೊಳ್ಳೋದಿಲ್ಲ ಹೇಳ್ರಿ, ತವ್ರ ಮನೇನ. ಅದು 1 ವರ್ಷ ಆದ್ರಂತೂ, ಒಂದೊಂದು ವರ್ಷ ಆದ್ರಂತೂ ಎಷ್ಟು ಮಿಸ್ ಮಾಡ್ಕೋತೇವೆ ಅನ್ನೋದು ಹೇಳೋಕ್ಕಾಗೋದಿಲ್ಲ, ಎಲ್ರಿಗೂ ನೆನಪಾಗ್ತಿರ್ತೈತಿ. ಅಲ್ಲಿಂದನೂ ಯಾರೂ ಬರೋದಿಲ್ಲ, ನಮ್ಮ ತವ್ರ ಮನೆಯಿಂದನೂ ಹೆಚ್ಚಾಗಿ ಯಾರೂ ಬರೋದಿಲ್ಲ. ಅವರು ನೀವೇ ಬಂದುಬಿಡ್ರಿ ಅಂತ ಅವ್ರು ನನಗೆ ಅಂದ್ಬಿಡ್ತಾರೆ. ಬಂದ್ರೂ 1 ದಿವಸ 2 ದಿವಸ ಅಷ್ಟೇ, ಇಲ್ಲಿ ಟೈಮ್ ಹೋಗೋದಿಲ್ಲ ಅಂಥೇಳಿ ಊರಿಗೆ ಹೋಗ್ಬಿಡ್ತಾರೆ ಅವರು. ಸೊ ಹೋಗಬೇಕಾದಷ್ಟು ಬೇಗ ನೋಡೋಣ, ಕೊರೋನಾ ಕಮ್ಮಿ ಆಗಲಿ ಹೋಗಬೇಕಂತ ಅಂದ್ಕೊಂಡೇನಿ. ಈಗ ಮಧ್ಯಾಹ್ನ ಆಲ್ರೆಡಿ ನೋಡ್ರಿ 1 ಗಂಟೆ ಆಗೈತಿ, ಇನ್ನು ಅಡುಗೆ ಶುರು ಮಾಡಬೇಕು. ಅಡುಗೆ ಶುರು ಮಾಡಿ ಅಡುಗೆ ಮುಗಿಯೋಕ್ಕನ 2 ಗಂಟೆ ಮೇಲೆ ಆಗೇ ಆಗ್ತೈತಿ. ಈಗ ಇಡ್ಲಿಗಿಟ್ಟು ಸಾಂಬಾರು ಚಟ್ನಿ ಮಾಡಬೇಕು. ಬರೀ ಈಗ ಅಡುಗೆ ಮಾಡ್ಕೊತ ನಿಮ್ಮ ಜೊತೆ ಮಾತಾಡ್ತೇನೆ ನಾನು. ಫಸ್ಟ್ ಈಗ ನಾನು ಸಾಂಬಾರು ಮಾಡೋಕ್ಕಿಟ್ಟೇನಿ ಇಡ್ಲಿಗೆ, ಯಾಕಂದ್ರೆ ಇಡ್ಲಿ ಮತ್ತು ಸಾಂಬಾರು ಮಾಡೋಕ್ಕೆ ಭಾಳ ಟೈಮ್ ಹಿಡಿದ್ಬಿಡ್ತೈತಿ. ಈ ಕಡೆ ಸಾಂಬಾರು ಬೇಳೆ ಕುದಿಸಕ್ಕಿಡ್ತೀನಿ, ಆ ಕಡೆ ಇಡ್ಲಿ ಮಾಡೋಕ್ಕಿಡ್ತೀನಿ, ಅದಾದಮೇಲೆ ಶಿರಾ ಮಾಡ್ತೀನಿ. ಫಸ್ಟ್ ಶಿರಾ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಇಡ್ಲಿ ಸಾಂಬಾರು ಲೇಟ್ ಆಗಿಬಿಡ್ತೈತಿ. ಸೊ ಈಗ ಹಿಟ್ಟು ಅಷ್ಟು ಇನ್ನೂ, ಯಾಕಂದರೆ ವೆದರ್ ಚಳಿನ ಐತಿ, ಸೊ ಇನ್ನೂ ಅಷ್ಟು ಹಿಟ್ಟು ಹುಳಿ ಬಂದಿರಲಿಲ್ಲ. ಹಾಗಾಗಿ ನಾನು ಇದಕ್ಕೆ 1 ಚಿಟಿಕೆಯಷ್ಟು ಸೋಡಾ ಹಾಕಿದ್ದೀನಿ. ಹಸ್ಬೆಂಡ್ಗೆ ಮೇನ್ ರವೆ ಇಡ್ಲಿ ಅಂದರೆ ಭಾಳ ಇಷ್ಟ, ಅವ್ರಿಗೆ ಯಾವಾಗಲೂ ಹೇಳ್ತಿರ್ತಾರೆ ರವೆ ಇಡ್ಲಿ ಮಾಡಂಥೇಳಿ. ಬಟ್ ನನಗೆ ಅಕ್ಕಿ ಇಡ್ಲಿ ಇಷ್ಟ, ಯಾವಾಗಲಾದರೂ ಅದನ್ನು ಎರಡು ಮಾಡ್ತಿರ್ತೇನೆ ನಾನು. ನೋಡಿರಿ ಈಗ ಎಲ್ಲ ರೆಡಿ ಆಯಿತು, ಇಡ್ಲಿ ಮಾಡೋಕ್ಕೆ ಇಡತ್ತೇನೆ ನಾನು. ಅದಾದಮೇಲೆ ಈ ಕಡೆ ಸಾಂಬಾರ್ಗೂ ಇಟ್ಟೇನಿ, ಸಾಂಬಾರೆಲ್ಲ ಕುದ್ದಾಗೈತಿ ಈಗ. ಸೊ ಈಗ ನಾನು ನಿಮ್ಮ ಜೊತೆ ಕೇಸರಿಬಾತ್ ಅಂದರೆ ಶಿರಾ, ಉತ್ತರ ಕರ್ನಾಟಕದಲ್ಲಿ ನಾವು ಶಿರಾ ಅಂತೇವಿ. ಸೊ ಆ ರೆಸಿಪಿನ ಈಗ ಶೇರ್ ಮಾಡ್ಕೊಳತ್ತೇನಿ. ಶಿರಾ ಮಾಡೋಕ್ಕೆ ನಾನು ಇಲ್ಲೇ ತುಪ್ಪದೊಳಗೆ ಗೋಡಂಬಿ ದ್ರಾಕ್ಷಿ ಹುರ್ಕೊಳತ್ತೇನಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಜಾಸ್ತಿ ಏನು ಕಲರ್ ಚೇಂಜ್ ಆಗೋದು ಬೇಕಾಗಿಲ್ಲ, ಅಂದರೆ ಹೊತ್ತೋದಂಗೆ ಆಗಿಬಿಡ್ತಾವೆ. ನೆಕ್ಸ್ಟ್ ನಾನು ತುಪ್ಪದೊಳಗೆ 2 ಕಪ್ಪು ಕೇಸರಿ ರವೆ ಅಥವಾ ಈ ಕಡೆ ಬನ್ಸಿ ರವೆ ಅಂತೇವೆ ನಾವು, ಅದನ್ನು ಹಾಕಾಕತ್ತೇನೆ ನಾನು. ನೋಡಿರಿ 2 ಕಪ್ಪು ಕೇಸರಿ ರವೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕೇಸರಿ ರವೆನೇ ಯೂಸ್ ಮಾಡೋದು ಶಿರಾ ಮಾಡೋಕ್ಕೆ. ಹೆಚ್ಚಾಗಿ ನಾನು ಈ ಕಡೆ ನೋಡಿದ್ದಂದರೆ ಮೀಡಿಯಂ ರವೆ ಅಥವಾ ಚಿರೋಟಿ ರವೆಯಿಂದ ಮಾಡ್ತಾರೋ. ನೋಡಿರಿ ಇದ ಕಪ್ಪೊಳಗೆ ನಾನು 1 ಕಪ್ಪಷ್ಟು ತುಪ್ಪ ಯೂಸ್ ಮಾಡತ್ತೇನಿ. 2 ಕಪ್ ರವೆಗೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಈಗ ಹುರ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನಾವು ರವೆ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಶಿರಾ ಬರ್ತೈತಿ. ನೋಡಿರಿ ಈಗ ನಾನು ಸ್ವಲ್ಪ ಸ್ವಲ್ಪನೇ, ನಾನು ಯಾವ ಮೆಜರ್ಮೆಂಟ್ ಒಳಗೆ ತೋರಿಸಿದ್ನಲ್ಲ ಅದ 1 ಕಪ್ ಒಳಗೇ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಈಗ ಹುರ್ಕೊಳತ್ತೇನಿ. ಸಣ್ಣದಾಗಿ ಉರಿ ಇಟ್ಕೊಂಡು ಹುರ್ಕೋಬೇಕು. ನೆಕ್ಸ್ಟ್ ನೋಡಿರಿ ನಾನು 2 ಕಪ್ ರವೆಗೆ 4 ಕಪ್ಪಷ್ಟು ನೀರು ಹಾಕ್ಕೊಳತ್ತೇನಿ. ಯಾಕಂದರೆ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಂದರೆ 4 ಕಪ್ಪಷ್ಟು ನೀರು ಹಾಕ್ಕೋಬೇಕು, ಕಮ್ಮಿ ಆದರೆ ಭಾಳ ಉದ್ರ ಆಗಿಬಿಡ್ತೈತಿ.
ಸ್ವಲ್ಪ ಕ್ಲೋಸ್ ಮಾಡಿದ್ದೇನೆ ಈಗ ಸದ್ಯಕ್ಕೆ, ಅಂದ್ರೆ ನೀರೆಲ್ಲ ಹೊರಗೆ ಹವೆ ಎಲ್ಲ ಹೊರಗೆ ಇದಾಗ್ತೈತಿ ತುಪ್ಪದ್ದು ಅಂಥೇಳಿ ನಾನು ಕ್ಲೋಸ್ ಮಾಡಿದ್ನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5-8 ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸಾಕಿಟ್ಕೊಳತ್ತೇನೆ ನಾನು ರವೆನ. ಅದಾದಮೇಲೆ ನೋಡ್ರಿ ಸಾಫ್ಟ್ ಆಗೈತಿ, ಒಂಥರ ಅರಳದಂಗೆ ಆಗಬೇಕು ರವೆ. ನಾನೀಗ 2 ಕಪ್ಪಷ್ಟು ಬನ್ಸಿ ರವೆಗೆ, ಅಂದರೆ ಕೇಸರಿ ರವೆಗೆ, 1¼ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಜಾಸ್ತಿ ಬೇಕು, ಸ್ವೀಟ್ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ 2 ಕಪ್ಪಷ್ಟು ಸಕ್ಕರೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಈಗ ನಾನು 2-3 ಚಿಟಿಕೆಯಷ್ಟು ಲೆಮನ್ ಎಲ್ಲೋ ಕಲರ್ ಹಾಕ್ತಾ ಇದ್ದೀನಿ. ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ, ಸಕ್ಕರೆ ಮತ್ತು ಫುಡ್ ಕಲರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನೀಗ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 5-8 ನಿಮಿಷ ಇದು ಕೂಡ ಚೆನ್ನಾಗಿ ಬೇಯಬೇಕು. ನೋಡಿ ಈಗ 8 ನಿಮಿಷ ಆಗಿದೆ. ಲಾಸ್ಟಲ್ಲಿ ನಾನೀಗ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನೋಡಿ ಬೆಂದಿದೆ, ಒಂಥರ ಅರಳದಂಗೆ ಆಗಿದೆ. ತಳ ಬಿಡಬೇಕು, ತಳ ಬಿಟ್ಟರೆ ಇದು ಬೆಂದಿದೆ ಚೆನ್ನಾಗಿ ಅಂತ ಅರ್ಥ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ನೋಡಿ ಈಗ ಬಿಸಿ ಬಿಸಿಯಾದ ಕೇಸರಿ ಬಾತ್ ರೆಡಿ ಆಯಿತು. ಇಡ್ಲಿ ಜೊತೆ ಸಾಂಬಾರ್ ಚಟ್ನಿ ಎಲ್ಲ ರೆಡಿ ಆಯಿತು. ಹಾಗೆ ನಾನು ಸಾಂಬಾರ್ಗೆ 1-2 ನುಗ್ಗೆಕಾಯಿ ಪೀಸ್ ಇತ್ತು, ಸೊ ಅದನ್ನು ಕೂಡ ಹಾಕಿದ್ದೀನಿ, ಯಾಕಂದರೆ ರೈಸ್ ಜೊತೆ ಚೆನ್ನಾಗಿರುತ್ತೆ ಅಂತ. ನೋಡಿ ಕೇಸರಿ ಬಾತ್ ಕೂಡ ರೆಡಿ ಆಯಿತು, ಉತ್ತರ ಕರ್ನಾಟಕದ ಸ್ಪೆಷಲ್ ಶೀರಾ. ಒಬ್ಬೊಬ್ಬರು ಹಾಲು ಕೂಡ ಮಿಕ್ಸ್ ಮಾಡಿ ಮಾಡ್ತಾರೆ, ನಾನು ಈ ಥರ ಮಾಡೋದು. ಗುಡ್ ಈವ್ನಿಂಗ್ ಎಲ್ರಿಗೂ. 7:30 ಆಗೈತೆ ನೋಡಿರಿ, 7:30 ಆಗೈತಿ. ನಾನು ಈಗ ಹೆಚ್ಚಾಗಿ ನೋಡೋದಂದ್ರೆ ವೀಕೆಂಡ್ ಒಳಗೆ ನಾನು ನೋಡೋ ಪ್ರೋಗ್ರಾಮ್ಸ್ ಅಂದ್ರೆ ಅದರೊಳಗೆ ನನ್ನ ಫೇವ್ರೇಟು ರಾಜಾರಾಣಿ ಭಾಳ ಅಂದ್ರೆ ಭಾಳ ಇಷ್ಟ ನನಗೆ. ಸೊ ಕುತ್ಕೊಂಡು ನೋಡತ್ತಿದ್ದೆ. ನಮ್ಮ ಚಿಂಟುಗೂ ಭಾಳ ಇಷ್ಟ ಅದು, ಅದನ್ನು ಹಾಕು ಹಾಕು ಅಂತಂದು ಸ್ಯಾಟರ್ಡೆ ಸಂಡೇ ಬಂದ್ರೆ. ಸೊ ನೋಡತ್ತಿದ್ದೆ ನಮ್ಮ ಶ್ರೇಯಸ್ ಏನೋ ತಿನ್ನಕತ್ತಾನೋ. ಡೈಲಿ ಸೀರಿಯಲ್ ಅಂತೂ ನೋಡೋದಿಲ್ಲ, ನೋಡೋದಂದ್ರೆ ಇದೊಂದ ಪ್ರೋಗ್ರಾಮು, ನನ್ನ ಫೇವ್ರೇಟು ಭಾಳ ಅಂದ್ರೆ ಭಾಳ ಇಷ್ಟ ನನಗೆ. ವೀಕೆಂಡ್ ಒಳಗೆ ಇದೊಂದ ನೋಡ್ತಿರ್ತೇನೆ ಅಷ್ಟ ನಾನು. ಸೊ ಮಧ್ಯಾಹ್ನ ಎಲ್ಲ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಅಂದರೆ ಡೈಲಿ ಸ್ವಲ್ಪ ಟಯರ್ಡ್ ಅನಿಸ್ತಾ ಇತ್ತು. ಏನು ಇವತ್ತು ಕ್ಲಾಸ್ ಎಲ್ಲ ಇರಲಿಲ್ಲ ಅಲ್ಲ, ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದ್ನಿ. ಯಾವುದೇ ಡೇ ಇದ್ದರೂ ಕೂಡ ನಾನು ವಾಕ್ ಅಂತೂ ಮಿಸ್ ಮಾಡೋದಿಲ್ಲ. ಸೊ ವಾಕ್ ಹೋಗಿ ಬಂದು ಟೀ ಎಲ್ಲ ಕೊಟ್ಟು ಮಕ್ಳಿಗೆ ಹಾಲು ಕೊಟ್ಟು ಅದಾದಮೇಲೆ ಈಗ ನಾನು ಪ್ರೋಗ್ರಾಮ್ ನೋಡತ್ತಿದ್ನಿ. ಸೊ ನಿಮ್ಗೆ ಯಾರಿಗಾದರೂ ಈ ಪ್ರೋಗ್ರಾಮ್ ಇಷ್ಟ ಇದ್ದರೆ ನನಗೆ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ, ನನ್ನ ಫೇವ್ರೇಟ್ ಪ್ರೋಗ್ರಾಮ್ ಇದು. ಹಾಯ್ ಸ್ನೇಹಿತರೆ, ಗುಡ್ ಆಫ್ಟರ್ನೂನ್. ಆಲ್ರೆಡಿ ನೆಕ್ಸ್ಟ್ ಡೇ ಮಧ್ಯಾಹ್ನ 3:30 ನಾನು ವ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ನಿನ್ನೆ ನನ್ನ ಫ್ರೆಂಡ್ ಬಂದಿದ್ದರಿಂದ ನಾನು ವ್ಲಾಗ್ನ ಅಲ್ಲೇ ಸ್ಟಾಪ್ ಮಾಡಬೇಕಾಯಿತು. ಸೊ ಈಗ ಮಧ್ಯಾಹ್ನ 3:30 ಆಗೈತಿ, ಹೆಂಗೂ ಫ್ರೀ ಇದ್ನಿ. ಸೊ ಮಾತಾಡೋನು ಅಂತ ಈಗ ವ್ಲಾಗ್ನ ಶುರು ಮಾಡತ್ತೀನಿ. ಕೆಲಸನೂ ಮುಗೀತು, ನಾನು ಆಲ್ರೆಡಿ ಹೇಳ್ತಾ ಇರ್ತೇನೆ ನಾನು ಈ ಟೈಮ್ನಾಗ ಫ್ರೀ ಇರ್ತೇನೆ ಅಂಥೇಳಿ. ಹೆಂಗೂ ಮಲಗೋದು ಇಲ್ಲ, ಸಣ್ಣಪುಟ್ಟ ಏನಾದರೂ ಕೆಲಸ ಮಾಡ್ತಿರ್ತೇನೆ. ಅದ್ರ ಜೊತೆ ಇನ್ನೊಂದು ಏನಂದರೆ ನಾನು ಬಜಾಜ್ ಕಂಪ್ನಿ ಮಿಕ್ಸಿ ಯೂಸ್ ಮಾಡ್ತಿದ್ದೆ, 6 ವರ್ಷ ಆಯಿತು, ಚಲೋ ಬಂದೈತಿ. ಬಟ್ ಏನಾಗಿತ್ತಂದ್ರೆ ಜಾರ್ ಹಾಳಾಗಿದ್ದವು, ಬ್ಲೇಡ್ ಎಲ್ಲ ಫುಲ್ ಒಂಥರ ಶಾರ್ಪ್ನೆಸ್ ಹೋಗ್ಬಿಟ್ಟಿದ್ವು, ಜಾರ್ ಅಂತೂ ನೀರು ಲೀಕ್ ಆಗತ್ತಿತ್ತು. ಹಾಗಾಗಿ ನನಗೆ ಹೊಸ ಜಾರ್ ಬೇಕೇ ಬೇಕಾಗಿತ್ತು. ಸೊ 3 ಜಾರ್ ತೊಗೊಂಡು ಬಂದರು ಇವತ್ತು ಹಸ್ಬೆಂಡು, 3 ಸೈಜ್ ಒಳಗೆ 3 ಜಾರು. ಬಟ್ ಬಜಾಜ್ ಕಂಪ್ನಿದು ಸಿಗಲಿಲ್ಲ, ಬೇರೆ ಕಂಪ್ನಿದು ತೊಗೊಂಬಂದರು. ಡೈಲಿ ನಾವು ಏನಾದರೂ ಮಾಡ್ತಾನೆ ಇರ್ತೇವೆ, ಹಾಗಾಗಿ ಜಾರ್ ಬೇಕೇ ಬೇಕಲ್ಲ. ನಾನು 1 ವಾರದಿಂದ ಹೇಳತ್ತಿದ್ನಿ, ಅದರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ನಿ, ಬಟ್ ಹಿಂಗಾಗತ್ತೈತೆ ಅಂತ ಹೇಳಿ ಹಸ್ಬೆಂಡ್ಗೆ ಹೇಳಿದ್ನಿ. ಸೊ ಇವತ್ತು ತೊಗೊಂಡು ಬಂದರು 3 ಜಾರು. ಬಟ್ ಬಜಾಜ್ ಸಿಗದೆ ಇದ್ದಿದ್ದರಿಂದ ಬೇರೆ ಕಂಪ್ನಿ ತಂದರು, ಮೆಕ್ಸಿಕನ್ ಕಂಪ್ನಿ ತೊಗೊಂಡು ಬಂದರು. ಸೊ ಸದ್ಯಕ್ಕೆ ಇಷ್ಟಿರಲಿ, ಈಗ ನನಗೆ ಹೆಂಗೂ ಎಮರ್ಜೆನ್ಸಿ ಬೇಕೇ ಬೇಕಾಗಿತ್ತು, ಯಾಕಂದರೆ ಬೆಳಿಗ್ಗೆ ಚಟ್ನಿ ಅಥವಾ ಸಾಂಬಾರ್ಗೆ ಏನಾದರೂ ಒಂದು ನಾವು ಮಾಡ್ತಿರ್ತೇವೆ, ಬೇಕೇ ಬೇಕು ಮಿಕ್ಸಿ ಜಾರು. ಹಂಗೆ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗತ್ತಾವ ಅಂತ ಅನ್ಕೋತೀನಿ. ನಾನು ಇವತ್ತು ಈಗ ಶಿರಾದ ರೆಸಿಪಿ ನೆನ್ನೆ ತೋರಿಸಿದ್ದೀನಲ್ಲ, ಅದು ನಿಮ್ಗೆ ಇಷ್ಟ ಆಗ್ತೈತೆ ಅಂತ ಅನ್ಕೋತೀನಿ. ನನಗೆ ಕುಕ್ಕಿಂಗ್ ಒಳಗೂ ಭಾಳ ಇಂಟ್ರೆಸ್ಟು, ರೆಸಿಪಿ ತೋರಿಸಿದಾಗೆಲ್ಲ ನನಗೆ ಕಮೆಂಟ್ ಮಾಡ್ತಿರ್ತೀರಿ, ನಾನು ಟ್ರೈ ಮಾಡಿದ್ನಿ ಚಲೋ ಬಂತಂಥೇಳಿ. ಭಾಳ ಖುಷಿ ಅನಿಸ್ತತಿ, ನಾನು ತೋರಿಸ್ಕೊಟ್ಟಿರೋ ರೆಸಿಪಿ ನೀವೆಲ್ಲ ಟ್ರೈ ಮಾಡ್ತೀರಿ ಅಂದರೆ ನಂಗೆ ಇನ್ನೂ ಖುಷಿ ಅನಿಸ್ತತಿ. ಇನ್ನೂ ಹೊಸ ಹೊಸದು ಮಾಡಿ ತೋರಿಸೋನು ರೆಸಿಪಿ ಅಂತ ಅನಿಸ್ತಿರ್ತತಿ. ನಾನು ಯೂಟ್ಯೂಬ್ ಶುರು ಮಾಡ್ತೇನೆ ಅಂದಾಗ ನಮ್ಮ ಮಮ್ಮಿ ಅದನ್ನ ಹೇಳಿದರು, ನಿನಗೆ ಅಡುಗೆ ಒಳಗೆ ಭಾಳ ಇಂಟ್ರೆಸ್ಟ್ ಐತಿ, ಮಾಡಿ ತೋರಿಸು, ಹೊಸ ಹೊಸದು ಏನಾದರೂ ಮಾಡ್ತಾ ಇರು, ಜನರಿಗೆ ಇಷ್ಟ ಆಗ್ತೈತಿ ಅಂತ ಹೇಳಿದರು. ಮಿಡಲ್ ಒಳಗೆ ನನಗೆ ಅಷ್ಟೊಂದು ಯಾಕೋ ಕಾನ್ಫಿಡೆನ್ಸ್ ಹೋಗಿಬಿಟ್ಟಿತ್ತು, ಯಾಕಂದರೆ ಮಾನಿಟೈಸೇಷನ್ ಆಗಬೇಕಂದ್ರೆ 1000 ಸಬ್ಸ್ಕ್ರೈಬರ್ ಆಗಬೇಕು, ವಾಚ್ ಟೈಮ್ ಆಗಬೇಕು, ಇಷ್ಟೆಲ್ಲ ನನ್ನ ಕಡೆಯಿಂದ ಆಗ್ತಾಯಿತ್ತು ಇಲ್ಲೋ, ನಾನು ಒಂಥರ ಕಾನ್ಫಿಡೆನ್ಸ್ ಇಲ್ಲದಂಗೆ ಆಗಿತ್ತು. ಸೊ ಅವಾಗ ನಾನು ಮಮ್ಮಿಗೆ ಹೇಳಿದ್ನಿ, ಯಾಕೋ ನನಗೆ ಕಾನ್ಫಿಡೆನ್ಸ್ ಅಷ್ಟೊಂದಿಲ್ಲ,
ನಾನು ಬಿಡ್ಬೇಕು ಅನ್ಕೊಳತ್ತೇನೆ ಅಂತ ಹೇಳಿದ್ನಿ. ಬಟ್ ಅವ್ರು ಹೇಳಿದರು, ಇಲ್ಲ ಟ್ರೈ ಮಾಡು, ಕಷ್ಟಪಟ್ರನ ಸಕ್ಸಸ್ ಆಗೋದು, ಟ್ರೈ ಮಾಡು, ಯಾಕೆ ಬಿಡ್ತಿ ಹಾಗೆಲ್ಲ ಮಧ್ಯದೊಳಗೆ ಬಿಡಕ್ಕೆ ಹೋಗ್ಬೇಡ, ಯಾಕೆ ಹಾಗೆಲ್ಲ ಅನ್ಕೋತಿ ಅಂತ ಧೈರ್ಯ ತುಂಬಿದ್ರು. ಸೊ ನನಗೆ ಬಿಡಬೇಕು, ಏನೋ ನಂಗೆ ಸಕ್ಸಸ್ ಆಗಲ್ಲ ಅಂತ ಅನ್ನಿಸ್ದಾಗೆಲ್ಲ ಈ ಮಾತು ನಂಗೆ ಭಾಳ ನೆನಪಾಗ್ತಿತ್ತು. ಮತ್ತು ನಮ್ಮ ಮಮ್ಮಿ ಜೊತೆ ನಾನು ಡಿಸ್ಕಸ್ ಮಾಡಿದಾಗೆಲ್ಲ, ಇಲ್ಲ ಹಂಗೆಲ್ಲ ಅನ್ಕೋಬೇಡ, ನೀ ಸಕ್ಸಸ್ ಆಗ್ತಿ, ಟ್ರೈ ಮಾಡು ಅಂತ ಹೇಳಿ ಎನ್ಕರೇಜ್ ಮಾಡಿ ನಂಗೆ ಮಾಡೋಕೆ ಹಚ್ಚಿದ್ರು. ಸೊ ಇದನ್ನು ನಾನು ನೆನೆಸ್ಕೋತೇನೆ ಯಾವಾಗಲೂ, ಯಾಕಂದರೆ ಅವ್ರು ಹೇಳ್ದಂಗೆ ನಿಮ್ಮೆಲ್ಲರೂ ಸಪೋರ್ಟು, ನಿಮ್ಮ ಪ್ರೀತಿ ಎಲ್ಲ ಸಿಕ್ಕತ್ತಿ. ಸೊ ನನಗೆ ಭಾಳ ಖುಷಿ ಅನ್ನಿಸ್ತತಿ, ಯಾಕಂದರೆ ನನ್ನ ಚಾನಲ್ ಈಗ ಆಲ್ರೆಡಿ 20,000 ಕ್ರಾಸ್ ಆಗಿ 20,500 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ಹೇಳ್ರಿ, ನಿಮ್ಮೆಲ್ಲರೂ ಸಪೋರ್ಟ್ ಹಿಂಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಅದ್ರ ಜೊತೆ ಇನ್ನೊಂದು ವಿಷಯ ಏನು ಹೇಳಬೇಕಪ್ಪ ಅಂದ್ರೆ, ಇವತ್ತನ ದೊಡ್ಡ ಮಗನಿಗೆ ಒಂದು ಸೈಕಲ್ ತೊಗೊಂಡು ಬಂದರು, 22,000 ರೂಪಾಯಿ ಆಯಿತು. ಅವನು ಮುಂಚೆನೂ ಗೇರ್ ಸೈಕಲ್ ಇತ್ತು, ಬಟ್ ಯಾಕೋ ಒಂದು 3-4 ಇಯರ್ಸ್ ಯೂಸ್ ಮಾಡಿದ ಬರೀ ರಿಪೇರಿ ಬರೋಕ್ಕೆ ಶುರು ಆಯಿತು. ಸೊ ಅದನ್ನು ಕೊಟ್ಟು ಈಗ ಇನ್ನೊಂದು ಹೊಸ ಸೈಕಲ್ ತೊಗೊಂಡು ಬಂದರು ಡೆಕತ್ಲಾನಲ್ಲಿ. ಒಂದು ಮೇನ್ ಏನಂದರೆ ಸ್ಕೂಲನ್ನು ಶುರು ಆಗಿತ್ತು. ಸ್ಕೂಲಿಗೆ ಹೋಗೋಕೆ ಬರೋಕ್ಕೀಗ ನಾವು ವ್ಯಾನ್ ಅಂತೂ ಮಾಡೋದಿಲ್ಲ, ಯಾಕಂದರೆ ಈಗ ಹಾಫ್ ಡೇ ಇರೋದ್ರಿಂದ ಸುಮ್ಮನೆ ವ್ಯಾನು ಬೇಡ ಅಂಥೇಳಿ ಅವನೇ ಸೈಕಲ್ ತೊಗೊಂಡು ಹೋಗಿ ಬಂದುಬಿಡ್ತಾನು. ಸೊ ಬೇಕೇ ಬೇಕಾಗಿತ್ತು ಈಗ ಸ್ಕೂಲ್ಗೆ ಹೋಗೋ ಸಲುವಾಗಿ. ಆಲ್ರೆಡಿ 1 ವೀಕ್ ಆಗಿತ್ತು ಅವ್ನು ಸ್ಕೂಲ್ ಶುರು ಆಗಿ, ಬಟ್ ಸೈಕಲ್ ಇಲ್ಲದೆ ಇರೋ ಕಾರಣಕ್ಕೆ ಅವನು ಮನೇಲೇ ಆನ್ಲೈನ್ ಕ್ಲಾಸ್ ನೋಡ್ತಾ ಇದ್ದ. ಸೊ ಬರ್ರಿ, ಯಾವ ಥರ ಐತೆ ಸೈಕಲ್ಲು ಅಂತ ಹಾಗೆ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನೋಡಿ, ಈ ಥರ ಇದೆ ಸೈಕಲ್ಲು. ವಾಟರ್ ಬಾಟ್ಲ್ ಕೂಡ ಅಲ್ಲೇ ತೊಗೊಂಡು ಬಂದಿದ್ದಾರೆ, ಸುಮ್ಮನೆ ಬೇರೆ ಕಡೆ ತೊಗೊಳಕ್ಕೆ ಹೋದರೆ ಸೈಜ್ ಎಲ್ಲ ಕರೆಕ್ಟಾಗಿ ಸಿಗುತ್ತೋ ಇಲ್ವೋ ಅಂಥೇಳಿ. ಬಿಟ್ವೀನ್ ಗೇರ್ ಸೈಕಲ್ಲು, ನಾವು ಡೆಕತ್ಲಾನಲ್ಲೇ ತೊಗೊಂಡಿರೋ ಸೈಕಲ್, 6 ಇಯರ್ಸ್ ಬ್ಯಾಕ್ದು, ಇನ್ನೂ ಹಾಗೆ ಇದೆ, ಒಂಚೂರು ರಿಪೇರಿ ಬಂದಿರಲಿಲ್ಲ. ಸೊ ಹಾಗಾಗಿ ಅಲ್ಲೇ ಮತ್ತೊಂದು ತೊಗೊಂಡು ಬಂದ್ವಿ. ಇದನ್ನು ತೊಗೊಳೋದಕ್ಕಿಂತ ಮುಂಚೆನೂ ಒಂದು ಗೇರ್ ಸೈಕಲ್ ತೊಗೊಂಡಿದ್ವಿ ಆಲ್ರೆಡಿ 14,000 ಕೊಟ್ಟು, ಬಟ್ ಅದೇ ಆಲ್ರೆಡಿ ಹೇಳ್ದಂಗೆ ಅದು ತುಂಬ ರಿಪೇರಿ ಕೆಲಸ ಬರೋಕ್ಕೆ ಶುರುವಾಯಿತು. ಸೊ ಬೇಡ ಅಂಥೇಳಿ, ಸ್ವಲ್ಪ ಜಾಸ್ತಿ ರೇಟ್ ಆದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿದೆ ತೊಗೊಳೋಣ ಅಂತ ಇದನ್ನು ತೊಗೊಂಡಿದ್ದೀವಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗೋಣ ಮುಂದಿನ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.